ಮತ್ತೊಂದು ವಿಚಾರ, ಮೋಸ್ಟ್ಲಿ ಬಾಲಯ್ಯ ನೀವು ಜಾಸ್ತಿ ಕನೆಕ್ಟ್ ಆಗೋದಕ್ಕೆ ಕಾರಣ ಸ್ಪಿರಿಚುಯಲಿ ಕನೆಕ್ಟ್ ಆಗಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಬಾಲಯ್ಯ ಅವರು ತುಂಬಾ ದೊಡ್ಡ ದೇವರ ಆರಾಧಕರು, ತುಂಬಾ ಆಸ್ತಿಕರವರು. ನೀವು ಅಷ್ಟೇ, ದೇವರನ್ನ ಬರೀ ದೇವ್ರನ್ನಷ್ಟೇ ನಂಬಲ್ಲ ನೀವು, ಯೇಸು ಕ್ರಿಸ್ತ ಅಲ್ಲ ಎಲ್ಲಾ ದೇವ್ರನ್ನು ನಂಬತಕ್ಕಂಥವ್ರು. ನಿಮ್ಮ ಮನೆಯಲ್ಲಿ ಮೂವರ್ದೂ ಫೋಟೋಗಳು ಕೂಡ ಇದೆ, ಜೊತೆಗೆ ಒಂದಷ್ಟು ಗುರುಗಳ ಫೋಟೋಗಳು ಕೂಡ ಇದೆ, ಸಕಲಪಟ್ಟಣದ ಗುರುಗಳ ಫೋಟೋಗಳು ಕೂಡ ಇದೆ. ಸೊ ಆ ಸ್ಪಿರಿಚುಯಾಲಿಟಿ ನಿಮ್ಮನ್ನ ಇಬ್ಬರನ್ನು ಕನೆಕ್ಟ್ ಮಾಡ್ತಾ, ಬಹುಶಃ ಇರ್ಬೋದು ಖಂಡಿತವಾಗ. ಇವಾಗ ಆ ಕೆಲಸ ಅಂದ್ರೆ ನಾವೇನೇನು ಮನಸ್ಸಲ್ಲಿ ಅನ್ಕೊಂತೀವೋ ಅದೆಲ್ಲ ನಡೀಬೇಕು ಅನ್ನೋದೇ, ಆದ್ರೆ ಅದಕ್ಕೆ ತಕ್ಕಾದ ಜನ ಸಿಗ್ತಾನೆ ಇರ್ತಾರೆ ಇಲ್ಲಿ. ಸೊ ಹಂಗೆ ಬಹುಶಃ ಅದು ಕೂಡ ಇರ್ಬೋದು, ನಾನು ಅದನ್ನ ತುಂಬಾ ನಂಬ್ತೀನಿ ಅದನ್ನ. ದುನಿಯಾ ವಿಜಯ್ ಅವರು ಕನ್ನಡದಲ್ಲಿ ಅಣ್ಣ ಅವರ ಸಿನಿಮಾಗಳು, ವಿಷ್ಣುವರ್ಧನ್ ಅವ್ರ ಸಿನಿಮಾಗಳು, ಅಂಬರೀಶ್ ಅವರ ಸಿನಿಮಾಗಳು, ಶಂಕರ್ ನಾಗ್ ಅವ್ರ ಸಿನಿಮಾಗಳು ನೋಡ್ತಾ ಬೆಳೆದವರು. ಅದೇ ರೀತಿ ಅದೇ ಕಾಲಘಟ್ಟದಲ್ಲಿ ನಂದಮೂರಿ ಬಾಲಕೃಷ್ಣ ಅವ್ರ ಸಿನಿಮಾಗಳು, ಚಿರಂಜೀವಿ ಅವ್ರ ಸಿನಿಮಾಗಳು ಕೂಡ ನೋಡ್ತಾ ಬೆಳೆದವರು. ನಿಮ್ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್, ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಸೊ ಬಾಲಕೃಷ್ಣ ಅವರ ಸಿನಿಮಾಗಳು ನೋಡ್ತಾ ಇದ್ದಂತಹ ದುನಿಯಾ ವಿಜಯ್ ಅವರು ಅಂದಿನ ಕಾಲದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಅಂದ್ಕೊಂಡಿದ್ರ, ನಾನು ಭವಿಷ್ಯದಲ್ಲಿ ಬಾಲಯ್ಯ ಅಂತ ಒಬ್ಬ ದೊಡ್ಡ ನಟಸಿಂಹನ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ? ಲೈಫಲ್ಲಿ ಅನ್ಕೊಂಡಿರ್ಲಿಲ್ಲ ನಾನು, ನನ್ಗೆ ಅದು ಗೊತ್ತೇ ಇರಲಿಲ್ಲ ನನಗೆ ಅದು. ಅವ್ರ ಜೊತೆ ಮಾಡ್ತೀನಿ ಅಂದ್ಮೇಲೆ ಒಬ್ಬ ದೇವ್ರೆ ಎಷ್ಟು ದೊಡ್ಡ ವ್ಯಕ್ತಿ ಅವರು, ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡೋ ಅವಕಾಶ ಸಿಗ್ತಲ್ಲ ಅಂತ ನನಗೆ ಖುಷಿ ಪಟ್ಟವ್. ನನ್ನ ಲೈಫಲ್ಲಿ ಅನ್ಕೊಂಡೇ ಇಲ್ಲ ನಾನು ಯಾವತ್ತೂ. ಬಾಲಯ್ಯ ಅವ್ರನ್ನ ಗಾಡ್ ಆಫ್ ಮಾಸ್ಟರ್ಸ್ ಅಂತಾರೆ. ಹೌದು. ಸೊ ಅವರು ತೆರೆ ಮೇಲೆ ಸಿಂಗಲ್ ಆಗಿ ನಿಂತ್ಕೊಂಡ್ರೆ ನಿಜವಾಗ್ಲೂ ಒಂದು ಸಿಂಹ ರೋರ್ ಮಾಡ್ದಂಗಿರುತ್ತೆ. ಹೌದು. ಸೊ ನೀವು ಅವ್ರ ಮುಂದೆ ನಿಂತು ಆಕ್ಟ್ ಮಾಡಿದಾಗ ನಿಮ್ಗೆ ಫಸ್ಟ್ ಡೇ ಫಸ್ಟ್ ಶಾಟ್ ಅಲ್ಲಿ ಏನ್ ಅನಿಸ್ತು? ಈಗ ನೋಡಿ, ಅವರು ಆಕ್ಟ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಪಾಪ ಅವರಷ್ಟು ದೊಡ್ಡ ವ್ಯಕ್ತಿ ಅನ್ನೋದಾಗ್ಲಿ ಅಥವಾ ಆ ಈಗೋ ತೋರ್ಸೋದಾಗ್ಲಿ ಇಲ್ಲ, ಅವ್ರ ಎದುರುಗಡೆ ನಿಲ್ಲಿಸಿ ನೀವು ಮಾಡಿ, ನೀವು ಚೆನ್ನಾಗಿ ಮಾಡಿ, ನೀವು ಚೆನ್ನಾಗಿ ಮಾಡಿದ್ರೆ ನಾನು ಚೆನ್ನಾಗಿ ಮಾಡೋಕ್ಕಾಗೋದು. ಸೊ ನಾನು ಚೆನ್ನಾಗಿ ಮಾಡಿದ್ರೆ ನೀವು ಚೆನ್ನಾಗಿ ಮಾಡ್ತೀರ, ಹಂಗಿದ್ದಾಗಲೇ ಈ ಕ್ಯಾರೆಕ್ಟರ್ ಎದ್ದೋಳೋದು ಅಂತೇಳಿ ಫಸ್ಟ್ ಡೇ ಇಟ್ ಸೆಲ್ಫ್ ಅವ್ರನ್ನ ಹಂಗೆ ಎನ್ಕರೇಜ್ ಮಾಡಿಬಿಟ್ರು, ಕಂಫರ್ಟಬಲ್ ಮಾಡಿ. ಅವಾಗ ಏನಾಗುತ್ತೆ, ನಮಗೆ ಆಕ್ಟ್ ಮಾಡೋಕ್ಕಿಂತ ಜೋಶ್ ಬಂದ್ಬಿಡುತ್ತೆ. ಸೊ ಅದು ನನ್ನ ಮತ್ತೆ ಅವ್ರ ಮಧ್ಯೆ ನಡೆದಿರೋದು. ಇನ್ಫ್ಯಾಕ್ಟ್ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಅವ್ರ ಒಂದ್ ಒಳ್ಳೆ ಮಾತನ್ನ ಹೇಳ್ತಾ ಇದ್ರು. ಲೆಜೆಂಡ್ ಸಿನಿಮಾದಲ್ಲಿ ನಾವೇನು ಜಗಪತಿ ಬಾಬಾವನ್ನ ನೋಡಿದ್ವಿ, ಅಖಂಡ ಸಿನಿಮಾದಲ್ಲಿ ನಾವೇನು ಶ್ರೀಕಾಂತ್ ಅವರನ್ನ ನೋಡಿದ್ವಿ, ಆ ತರ ಮತ್ತೊಂದು ಪ್ರತಿಭೆ ಈ ಸಿನಿಮಾದಿಂದ ಅನಾವರಣ ಆಗ್ತಾರೆ. ಹಿ ಇಸ್ ನನ್ ಅದರ್ ದನ್ ದುನಿಯಾ ವಿಜಯ್ ಅವರು ಅಂತಕ್ಕಂತ ಮಾತನ್ನ ಒಂದು ದೊಡ್ಡ ವೇದಿಕೆಯಲ್ಲಿ ಹೇಳಿದ್ರು. ಹೌದು, ನಿಜ ನಿಜ. ಅದು ಅವ್ರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ, ಡೈರೆಕ್ಟ್ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಅದಿವತ್ತು ಪ್ರೂವ್ ಆಗಿದೆ. ಸೊ ಹಂಗಾಗಿ ಅದೇ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅವ್ರಿಗೆ ಅದಕ್ಕೆ. ನಿಮ್ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್, ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.